ಬೇಡ ನಿಮ್ಮಗಳ ಸಹವಾಸ, ಅವರಿಗೆ ಸಮಾಧಿ ಕಟ್ಟಿ. ಇಲ್ಲಿ ಬಂದ್ರ 29ರ ಮಾರಿ ಹಬ್ಬ ಮಿಸ್ ಮಾಡಬೇಡಿ. ಅಂದು ಬಿಜೆಪಿಗೆ ಜೆಡಿಎಸ್ ಬೆಂಬಲವನ್ನ ಕೊಟ್ಟಿತ್ತು, ಈಗ ಮತ್ತೆ ಬಿಜೆಪಿಗೆ ಬೆಂಬಲಿಸುವಂತ ಚಿಂತನೆ ನಡೀತಾ ಇದೆ ಜೆಡಿಎಸ್ ನಲ್ಲಿ. ಕುಮಾರಸ್ವಾಮಿ ಮೇಲೆ ತನ್ನೇ ಶಾಸಕರು ಒತ್ತಡವನ್ನ ಹೇರ್ತಾ ಇದ್ದಾರೆ. ಅಂದು ಬಿಜೆಪಿಗೆ ಜೆಡಿಎಸ್ ಬೆಂಬಲವನ್ನ ಕೊಟ್ಟಿತ್ತು ಅಂದ್ರೆ ಜೆಡಿಎಸ್ ಬಿಜೆಪಿ ಒಟ್ಟಿಗೆ ಸೇರಿ ಸರ್ಕಾರವನ್ನ ರಚನೆ ಮಾಡಿದ್ರು. 20 ತಿಂಗಳುಗಳ ಕಾಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಅದಾದ ಮೇಲೆ ಬಿಜೆಪಿ ಅವರಿಗೆ ಬೆಂಬಲ ಕೊಟ್ಟಿಲ್ಲ ಅಂತ ಹೇಳಿ ಕಣ್ಣೀರನ್ನ ಹಾಕಿ ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿಗಳಾದ್ರು. ಈಗ ಬಿಜೆಪಿ ಸರ್ಕಾರ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಜೆಡಿಎಸ್ ಶಾಸಕರು ಒತ್ತಡವನ್ನು ಹೇರ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ಮೇಲೆ. ನಾವು ಬಿಜೆಪಿಗೆ ಸಪೋರ್ಟ್ ಅನ್ನ ಕೊಟ್ಬಿಡೋಣ, BSY CM ಆಗ್ತಿದ್ದಂತೆ ಗರಿಗೆದರ್ತಾ ಇದೆ ಚಟುವಟಿಕೆ. BSY ಪ್ರಮಾಣಕ್ಕೂ ಮೊದಲೇ ನ್ಯೂಸ್ 18 ಈ ಒಂದು ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಬಿಜೆಪಿಗೆ ಬೆಂಬಲಿಸಲು ಜೆಡಿಎಸ್ ಚಿಂತನೆಯನ್ನ ನಡೆಸ್ತಾ ಇದೆ ಅಂತ ನ್ಯೂಸ್ 18 ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಅದಾದ್ಮೇಲೆ ಶಾಸಕರ ಮಧ್ಯೆ ನಡೆದಂತ ಚರ್ಚೆನೂ ಕೂಡ ಇದೆ ಕುಮಾರಸ್ವಾಮಿ ಅವರ ಮುಂದೆ. ನ್ಯೂಸ್ 18 ಸುದ್ದಿ ನಿಖರವಾಗಿಸಿದ್ದು ತೆನೆ ಹೊತ್ತವರ ಸಭೆ. ಕುಮಾರಸ್ವಾಮಿ ಜೊತೆ ಸಾರಾ ಮಹೇಶ್, GT ದೇವೇಗೌಡ ಸೇರಿದಂತೆ ಹಲವರು ಸಭೆಯನ್ನ ನಡೆಸ್ತಾರೆ. ಬಿಜೆಪಿಗೆ ಬಾಹ್ಯ ಬೆಂಬಲವನ್ನಾದ್ರೂ ಕೊಡೋಣ ನಾವು ಅಂತ ಒತ್ತಡವನ್ನ ಹೇರ್ತಾರಂತೆ ಈ ನಾಯಕರೆಲ್ಲರೂ ಕೂಡ. ಯಾಕೆಂದ್ರೆ ಅಧಿಕಾರನೂ ಸಿಗೋದಿಲ್ಲ, ಕ್ಷೇತ್ರಗಳಿಗೆ ಅನುದಾನನೂ ಕೂಡ ಬರೋದಿಲ್ಲ. ಇದೇ ರೀತಿಯಾಗಿ ಸೈಲೆಂಟ್ ಆಗ್ಬಿಟ್ರೆ ಪಕ್ಷವನ್ನು ಕೂಡ ಸಂಘಟನೆ ಮಾಡೋದಿಕ್ಕೆ ಆಗೋದಿಲ್ಲ, ನಮಗೆ ನೆಕ್ಸ್ಟ್ ಗೆಲ್ಲೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಈ ರೀತಿಯಾಗಿ ಎಲ್ಲಾ ಮಾತುಗಳು ಕೇಳಿ ಬಂದಿದೆ. ಅಲ್ಲಿ ಶಾಸಕರ ಒತ್ತಡಕ್ಕೆ HDK ಕಾದು ನೋಡುವಂತ ತಂತ್ರವನ್ನ ಅನುಸರಿಸಿದ್ದಾರೆ. ತನ್ನ ನಿರ್ಧಾರ ನಿಗೂಢವಾಗಿಟ್ಟಿದ್ದಾರೆ HD ಕುಮಾರಸ್ವಾಮಿ ಅವರು. ಹೌದು, ಇಂಥದ್ದೊಂದು ಚಿಂತನೆ ನಡೆದಿದೆ ಅಂತ GT ದೇವೇಗೌಡರ ಸ್ವತಃ ಒಪ್ಪಿಕೊಳ್ತಾರೆ. ಬಿಜೆಪಿಗೆ ಬೆಂಬಲ ನೀಡುವ ಕುರಿತು ಚರ್ಚಿಸಿದ್ದೇವೆ, ಅಂತಿಮ ನಿರ್ಧಾರ ಕುಮಾರಸ್ವಾಮಿ ಅವರಿಗೆ ಬಿಟ್ಟಿದ್ದೇವೆ ನಾವು, ನ್ಯೂಸ್ 18 ವರದಿ ಸತ್ಯ ಅಂತ ಒಪ್ಪಿಕೊಂಡ್ರು GT ದೇವೇಗೌಡ. ಬಿಜೆಪಿ ದೋಸ್ತಿಗೆ HDK ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದಕ್ಕೆ ಹೇಳೋದು, ರಾಜಕೀಯದಲ್ಲಿ ಯಾರು ಶತ್ರುಗೆ ಶತ್ರುನೂ ಅಲ್ಲ, ಮಿತ್ರರಿಗೆ ಮಿತ್ರರು ಅಲ್ಲ. ಯಾವ ಶತ್ರು ಯಾವಾಗ ಬೇಕಾದ್ರೂ ಮಿತ್ರರಾಗಬಹುದು ಅನ್ನೋದಕ್ಕೆ ಇಂತಹ ಬೆಸ್ಟ್ ಎಕ್ಸಾಂಪಲ್ಗಳು, ಡೆವಲಪ್ಮೆಂಟ್ಗಳೇ ಈ ಒಂದು ಪ್ರಕರಣಕ್ಕೆ ಸಾಕ್ಷಿ ಆಗುತ್ತೆ. ಮತ್ತೆ ಆಪರೇಷನ್ ಕಮಲ ಆಗೋದು ಖಚಿತ. JDS ನ 7ಕ್ಕೂ ಹೆಚ್ಚು ಶಾಸಕರ ಸಂಪರ್ಕವನ್ನ ಈಗ ಆಲ್ರೆಡಿ ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ನಮಗೆ ಹೊಡಿತ ಬೀಳುತ್ತೆ, ಅವ್ರ ಜೊತೆ ಹೋಗ್ಬಿಡೋದು ಒಳ್ಳೇದು ಅನ್ನುವ ಲೆಕ್ಕಾಚಾರಗಳು. ಸೊ ಆ ಒಂದು ಲೆಕ್ಕಾಚಾರದ ಮೇಲೆ ಶಾಸಕರು ಮಾತನಾಡಿದ್ದಾರೆ ಕುಮಾರಸ್ವಾಮಿ ಅವರ ಜೊತೆ. ಬಿಜೆಪಿ ಸಂಪರ್ಕದ ಬಗ್ಗೆ ಕೆಲ ಶಾಸಕರಿಂದ ಬಹಿರಂಗವಾಗಿ ಮಾತನಾಡಿರುವಂತದ್ದು ಈ ರೀತಿಯಾಗಿ, ಒಪ್ಕೊಂಡ್ಬಿಡೋಣ, ಹೋಗ್ಬಿಡೋಣ ಅವ್ರ ಜೊತೆ, ಏನಾದ್ರೂ ಆಗ್ಲಿ ರಾಜಕೀಯ ಭವಿಷ್ಯನೂ ಕೂಡ ಚೆನ್ನಾಗಿರುತ್ತೆ ಅಂತ ಮಾತನಾಡಿದಾರಂತೆ. ಕಾಂಗ್ರೆಸ್ ನಂಬಿಕೊಂಡ್ರೆ ನಮ್ ಕತೆ ಮುಗ್ದಂತೆ, ನೋಡೋಣ ಅಂತ ಹೇಳಿದ್ದಾರಂತೆ ಇನ್ನೊಂದ್ ಕಡೆ ಮಾಜಿ CM ಆಗಿರುವಂತ HD ಕುಮಾರಸ್ವಾಮಿ ಅವರು. ಹೀಗೆ ಇದ್ರೆ JDS ನಲ್ಲಿ ಕ್ಷಿಪ್ರ ಕ್ರಾಂತಿ ಆಗುತ್ತೆ. ಒನ್ ಥರ್ಡ್ ಶಾಸಕರು ಹೋದ್ರೆ ಏನ್ ಗತಿ, ಪಕ್ಷನೇ ಉಳಿಯೋದಿಲ್ಲ. ಸೊ ಹೀಗಾಗಿ ಸರ್ಕಾರಕ್ಕೆ ನಾವು ಬೆಂಬಲ ಕೊಟ್ಬಿಡೋಣ JDS ನಿಂದ ಅಂತ ಅವರು ಮಾತುಕತೆಯನ್ನ ಮಾಡಿರುವಂತದ್ದು. ಬಿಜೆಪಿ ಜೊತೆ ಹೋದ್ರೆ ಕಷ್ಟ ಎಂಬ ಮಾತುಕತೆ ಕೂಡ ಆಗಿದೆ, ಕೆಲವರು ಅದರ ಒಂದು ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸದ್ಯ ಬಿಜೆಪಿ ಹೈಕಮಾಂಡ್ ಸಂಪರ್ಕದ ಸುಳಿವನ್ನ ಕೂಡ ಕೊಟ್ಟಿದ್ದಾರೆ GT ದೇವೇಗೌಡರು. ಹೈಕಮಾಂಡ್ ಈ ವೇಳೆಯಲ್ಲಿ ಒಪ್ಪೋದು ಡೌಟ್. ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ನಿನ್ನೆ ಇಟ್ಟಿದ್ವಿ. ಬಿಜೆಪಿ ಜೊತೆ ಹೋಗುವ ನಿಟ್ಟಿನಲ್ಲಿ JDS ನಾಯಕರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮೊದಲೇ ಬ್ರೇಕ್ ಮಾಡಿದ್ವಿ. ಅದಾದ್ಮೇಲೆ ಶಾಸಕಾಂಗ ಸಭೆ ನಡೀತು, ಅಲ್ಲೂ ಕೂಡ ಇದೇ ಚರ್ಚೆ ಆಗಿದೆ ಕುಮಾರಸ್ವಾಮಿ ಅವರ ಮುಂದೆ. ಹಾಗಾದ್ರೆ GT ದೇವೇಗೌಡರು ಏನ್ ಮಾತನಾಡಿದ್ರು, ಹಾಗೆ ಶೋಭಾ ಕರಂದ್ಲಾಜೆ ಅವರು ಕೂಡ ಮಾತನಾಡಿದ್ರೆ, ಶೋಭಾ ಕರಂದ್ಲಾಜೆ ದೋಸ್ತಿ ವಿಚಾರಕ್ಕೆ ಏನ್ ಮಾತನಾಡಿದ್ರು ಅಂತ ನೋಡ್ಕೊಂಡು ಮತ್ತೆ ಮುಂದೆ ನಾವೇನ್ ಮಾಡ್ಬೇಕು ಅಂತ ಚರ್ಚೆ ಮಾಡಿದ್ರು. ಕೆಲವರು ವಿರೋಧ ಪಕ್ಷದಲ್ಲಿ ಇದ್ದು ವಿರೋಧ ಪಕ್ಷ ಕೂತು ಕೆಲಸ ಮಾಡೋದು ಅಂತಕ್ಕಂಥದ್ದು, ಇನ್ನು ಕೆಲವರು ಇಲ್ಲ ನಾವೆಲ್ಲರೂ ಒಟ್ಟಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಡೋಣ ಅಂತಕ್ಕಂಥದ್ದನ್ನು ಇನ್ನು ಕೆಲವು ಶಾಸಕರು ಅದನ್ನು ಒತ್ತಾಯ ಮಾಡ್ತಾಯಿದ್ರು. ಈಗೆಲ್ಲ ತೀರ್ಮಾನ ಮಾಡ್ತಕ್ಕಂಥ ಅಧಿಕಾರವನ್ನು ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಒಟ್ಟಾರೆ ತೀರ್ಮಾನವನ್ನು, ನಾವು ಒಬ್ಬೊಬ್ಬರು ಇಂಡಿವಿಜುವಲ್ ಆಗಿ ಹೇಳೋಂಗಿಲ್ಲ, ಅದನ್ನ ಒಟ್ಟಾರೆ ತೀರ್ಮಾನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಆ ಎಲ್ಲ ಅಧಿಕಾರವನ್ನು ಕೊಟ್ಟಿದ್ದೇವೆ. ಮತ್ತೆ ಮುಂದೆ ನಾವೇನ್ ಮಾಡಬೇಕು, ಸದ್ಯಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಬೇರೆ ಯಾವುದೇ ಪಕ್ಷದ ಸಹಕಾರ ಇದರ ಬಗ್ಗೆ ನಮ್ದು ಇನ್ನೂ ಚರ್ಚೆ ಆಗಿಲ್ಲ, ಅಗತ್ಯನೂ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಸ್ವಂತ ಕಾಲ ಮೇಲೆ ನಿಂತು ಸರ್ಕಾರವನ್ನು ರಚನೆ ಮಾಡಬೇಕನ್ನುವಂಥದ್ದನ್ನು ಹೇಳುತ್ತಾ ಇರುವಂತ ಪಾರ್ಟಿ.
ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸ್ವಂತ ಕಾಲ ಮೇಲೆ ನಿಂತು ಸರ್ಕಾರ ಮಾಡುವಂತ ಅವಕಾಶ ನಮಗೆ ಎರಡು ಬಾರಿ ಜನ ಕೊಟ್ಟರು. ಅದೇ ರೀತಿ ಈ ಬಾರಿ ಕೂಡ ಮುಂದೆ ಯಾವುದೇ ಬೈ ಇಲೆಕ್ಷನ್ ನಡೆದ್ರೂ ಕೂಡ ರಾಜ್ಯದ ಜನ ನಮ್ಮನ್ನು ಗೆಲ್ಲಿಸ್ತಾರೆ. ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಮುಂದುವರಿಸೋದಕ್ಕೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾರೆ ಅನ್ನುವಂತ ವಿಶ್ವಾಸ ಇದೆ. ಮತ್ತು ಭಾರತೀಯ ಜನತಾ ಪಾರ್ಟಿಯ 105 ಜನ ಶಾಸಕರು ನಾವಿದ್ದೀವಿ. 15 ಜನ ಪ್ಲಸ್ 2 ಜನ ಪಕ್ಷೇತರರು ರಾಜೀನಾಮೆ ಅಂಗೀಕಾರ ಆದ ಮೇಲೆ ಭಾರತೀಯ ಜನತಾ ಪಾರ್ಟಿ ಸೇರಕ್ಕೆ ಅವರು ಏನಾದರೂ ಇಚ್ಛೆ ವ್ಯಕ್ತಪಡಿದ್ರೆ ಅವರಿಗೆ ಭಾರತೀಯ ಜನತಾ ಪಾರ್ಟಿಗೆ ಸ್ವಾಗತ ಇದೆ. ಮುಂದೆ ನಡೆಯುವಂತ ಚುನಾವಣೆಯಲ್ಲಿ ಅವರನ್ನ ಗೆಲ್ಲಿಸಿಕೊಳ್ಳುವಂತ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ, ಅದನ್ನು ನಾವು ಮಾಡ್ತೀವಿ.